ಸಂಸದ ರಮೇಶ್ ಜಿಗಜಿಣಗಿಯವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹಿನ್ನೆಲೆಯಲ್ಲಿ ಅವರು ಬಾಗಲಕೋಟೆಯ ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಒಂದು ವಾರದಿಂದ ನ್ಯೂಮೋನಿಯಾದಿಂದ ಸಂಸದರು ಬಳಲ್ತಾ ಇದ್ರು ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಉಸಿರಾಟದ ತೊಂದರೆಯಿಂದಾಗಿ ಜಿಗಜಿಣಗಿ ಅಸ್ತವ್ಯಸ್ತಗೊಂಡಿದ್ದಾರೆ. ಹೀಗಾಗಿ ಕುಮಾರೇಶ್ವರ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಅವರ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಂಡು ಬಂದಿದೆ. ಡಾಕ್ಟರ್ ಸಮೀರ್ ಕುಲಕರ್ಣಿ ಅವರಿಂದ ಸಂಸದರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿದೆ ಎಂದು ದೆಹಲಿಗೆ ತೆರಳಬೇಕಾಗಿತ್ತು. ಸಂಸದ ಜಿಗಜಿಣಗಿ ಆರೋಗ್ಯ ಸರಿ ಇಲ್ಲದ ಕಾರಣ ಎಲ್ಲಿಗೂ ತೆರಳಬೇಡಿ ಅಂತ ಕುಟುಂಬಸ್ಥರು ಕೂಡ ಹೇಳಿದ್ರು. ಆದರೂ ಕೂಡ ಅವರು ಬಾಗಲಕೋಟೆ ಸಂಸದ ಪಿ ಸಿ ಗದ್ದಿಗೌಡರ ಜೊತೆಗೂಡಿ ದೆಹಲಿಗೆ ತೆರಳಬೇಕಾಗಿತ್ತು. ಆದರೆ ಬಾಗಲಕೋಟೆಗೆ ಬಂದಾಗ ಆರೋಗ್ಯದಲ್ಲಿ ಇದಕ್ಕಿದ್ದಂತೆ ಏರುಪೇರಾಗಿದೆ. ಅಸ್ತವ್ಯಸ್ತಗೊಂಡಿದ್ದರು ರಮೇಶ್ ಜಿಗಜಿಣಗಿ. ಹೀಗಾಗಿ ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಕುಮಾರೇಶ್ವರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಡಾಕ್ಟರ್ ಸಮೀರ್ ಕುಲಕರ್ಣಿ ಅವರು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಅವರ ಆರೋಗ್ಯದಲ್ಲಿ ಚೇತರಿಕೆಯಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯುಮೇನಿಯಾದಿಂದ ಬಳಲ್ತಾ ಇದ್ದರು ಸಂಸದರು. ಸದ್ಯ ಅವರ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಂಡಿರುವಂಥದ್ದು. ಇದು ದೆಹಲಿಗೆ ತೆರಳಬೇಕಾಗಿತ್ತು ಸಂಸದ ರಮೇಶ್ ಜಿಗಜಿಣಗಿ. ಆದರೆ ಬಾಗಲಕೋಟೆಗೆ ವಿಜಯಪುರದಿಂದ ಬಾಗಲಕೋಟೆಗೆ ಏನು ಬಂದಿದ್ರಲ್ಲ ಅದೇ ಸಮಯದಲ್ಲಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಪಿ ಸಿ ಗದ್ದಿಗೌಡರ ಜೊತೆ ಅವರು ದೆಹಲಿಗೆ ಹೋಗಬೇಕಾಗಿತ್ತು. ಆದರೆ ಆರೋಗ್ಯದಲ್ಲಿ ಏರುಪೇರಾದಂತಹ ಹಿನ್ನೆಲೆಯಲ್ಲಿ ಅವರನ್ನು ಬಾಗಲಕೋಟೆಯ ಕುಮಾರೇಶ್ವರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೂಡ ಅವರಿಗೆ ಕೊಡಲಾಗಿದೆ. ಹೀಗಾಗಿ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಂಡು ಬಂದಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಅವರು ಆಸ್ಪತ್ರೆಯಲ್ಲೇ ಇರಬೇಕಾಗತ್ತೆ. ಕುಟುಂಬಸ್ಥರು ಕೂಡ ಅವ್ರಿಗೆ ಹೇಳಿದ್ರಂತೆ ಜರ್ನಿ ಮಾಡಬೇಡಿ ಅಂತ. ಆದರೆ ಕೆಲಸದ ನಿಮಿತ್ತ ನಾನು ದೆಹಲಿಗೆ ಹೋಗಲೇಬೇಕು ಅಂತ ಜಿಗಜಿಣಗಿ ಅವರು ಪಿ ಸಿ ಗದ್ದಿಗೌಡರ ಜೊತೆ ದೆಹಲಿಗೆ ಹೋಗೋದಕ್ಕೆ ಬಾಗಲಕೋಟೆಗೆ ಬಂದಿರ್ತಾರೆ. ಅದೇ ವೇಳೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿರುವಂಥದ್ದು, ಉಸಿರಾಟದ ತೊಂದರೆ ಕಾಣಿಸ್ಕೊಂಡಿದೆ. ಹೀಗಾಗಿ ಅಸ್ತವ್ಯಸ್ತಗೊಂಡಿದ್ದರು, ಅಸ್ವಸ್ಥ ಆಗಿರ್ತಾರೆ ಅವರು. ಸದ್ಯಕ್ಕೆ ಜಿಗಜಿಣಗಿ ಅವರನ್ನು ಕುಮಾರೇಶ್ವರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ಆಸ್ಪತ್ರೆಯಲ್ಲಿ ಜಿಗಜಿಣಗಿ ಬಗ್ಗೆ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗಿರುವಂಥದ್ದು. ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದ್ದರಿಂದ ಮುಂದೆ ಹೆಚ್ಚಿನ ಏನು ಸಮಸ್ಯೆಗಳು ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಸಮೀರ್ ಅವರು ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿರುವಂಥದ್ದು ಸಮೀರ್ ಕುಲಕರ್ಣಿ ಅವರು. ಸದ್ಯಕ್ಕೆ ಸಂಸದರ ಆರೋಗ್ಯದಲ್ಲಿ ಈಗ ಚೇತರಿಕೆ ಕೂಡ ಕಾಣಿಸ್ಕೊಂಡಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.